Guys, 2018 question paper ಅಲ್ಲಿ ಇನ್ನೊಂದು ಕ್ವಶನ್ ಇದೆ ಡಿಪ್ರಿಸಿಯೇಷನ್ ಮೇಲೆ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಎ ಬ್ಲಾಕ್ ಆಫ್ ಅಸೆಟ್ಸ್ ಕನ್ಸಿಸ್ಟ್ ಆಫ್ ಫೈವ್ ಮಷೀನ್ಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮಷಿನರಿ ಆಸ್ ಆನ್ 1/4/2016 ಅಂದ್ರೆ 20 ಅನ್ಕೊಳ್ಳಿ 1,80,000 ರೇಟ್ ಆಫ್ ಡಿಪ್ರಿಸಿಯೇಷನ್ ಇಸ್ 15% ಎ ನ್ಯೂ ಮಷಿನರಿ ಕಾಸ್ಟಿಂಗ್ 1,60,000 ವಾಸ್ ಪರ್ಚೇಸ್ಡ್ ಇನ್ ಮೇ 2016 ಅಂತ ಹೇಳಿದ್ರು ಒಂದೇ 20 ಅಂದ್ರು 180 ಬಟ್ ಆಕ್ಚುಲಿ ಪುಟ್ ಯೂಸ್ ಓನ್ಲಿ ಆನ್ 10th of October 2016 ಅಂದ್ರೆ ನಾವು ಪರ್ಚೇಸ್ ಮಾಡಿರೋ ಡೇಟ್ ಅಲ್ಲ ಯಾವ ಡೇಟ್ ಇಂದ ಅದನ್ನ ಯೂಸ್ ಮಾಡಿದೀವಿ ಅದೇ ಇಂಪಾರ್ಟೆಂಟ್ ಟೂ ಓಲ್ಡ್ ಮಷೀನ್ಸ್ ಆರ್ ಸೋಲ್ಡ್ ಫಾರ್ ರುಪೀಸ್ 32,000 ಅಂತ ಹೇಳ್ತಾರೆ ಸಿ ಫಸ್ಟ್ ಇತ್ತಲ್ವಾ ಮಷಿನರಿ ಐದು ಮಷಿನರಿ ಆ ಐದು ಮಷಿನರಿನಲ್ಲಿ ಎರಡು ಮಷಿನರಿನ 32,000 ರೂಪಾಯಿಗೆ ಸೇಲ್ ಮಾಡಿದೀವಿ ಅಂತ December 16 ಅಲ್ಲಿ ಓಕೆನಾ ಡಿಟರ್ಮೈನ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾನೆ ಅಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿದ್ದಾನೆ ಎರಡು ಕ್ಯಾಲ್ಕುಲೇಟ್ ಮಾಡೋಣ ಸಿ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2016 ಅಂದ್ರೂ ಒಂದೇ 20 ಅಂದ್ರೂ ಒಂದೇ ಒಟ್ಟು ಫೈವ್ ಮಷೀನ್ಸ್ ಇದೆಯಂತೆ 180,000 ರೂಪಾಯಿ ಇದೆ ಕರೆಕ್ಟಾ ಇದೆ ಅಡಿಷನ್ಸ್ ಹೊಸ ಮಷಿನರಿನ ನಾವು ಯಾವತ್ ಯೂಸ್ ಮಾಡಿರೋದು ಸ್ಟಾರ್ಟ್ ಮಾಡಿರೋದು ಅಂದ್ರೆ 10th of October 2016 ಅಂದ್ರೂ ಒಂದೇ 20 ಅಂದ್ರೂ ಒಂದೇ ಇಯರ್ ನೋಡಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಹೆಸರಿಗೆ ಆರು ತಿಂಗಳೇ ಆದ್ರೆ 10 ದಿನ ಕಡಿಮೆ ಆಗಿದೆ ಅಲ್ವಾ 11ನೇ ತಾರೀಕಿಂದ ಲೆಕ್ಕ ತಗೊಳ್ಬೇಕು ಒಂದು ಸ್ಟಾರ್ಟ್ ಮಾಡಿರೋದು 10ನೇ ತಾರೀಕಿಂದ ಲೆಕ್ಕ ಹಾಕೊಂಡ್ರು ಹೌದಾ ಇನ್ನೂ 9 ದಿವಸ ಕಡಿಮೆ ಬರುತ್ತೆ 180 ದಿನಕ್ಕೆ 172 ದಿವಸ ಬರುತ್ತೆ ಕರೆಕ್ಟಾ ಸೊ ಹಾಗಾದ್ರೆ ಇದು ಲೆಸ್ ದಾನ್ 180 ಡೇಸ್ ಆಗಿದೆ ಕರೆಕ್ಟ್ ಏನಪ್ಪ ಕರೆಕ್ಟಾ ಪರ್ಚೇಸ್ ಆನ್ ಈ ಡೇಟ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದಾರಂತೆ 160,000 ರೂಪಾಯಿಗೆ ಪರ್ಚೇಸ್ ಮಾಡಿದೀವಿ ಒಟ್ಟು 340,000 ರೂಪಾಯಿ ಇದರಲ್ಲಿ ಈ ಐದು ಮಷೀನ್ ಇತ್ತಲ್ವಾ ಅದರಲ್ಲಿ ಯಾವುದೋ ಒಂದು ಎರಡು ಮಷೀನರಿನ 32,000 ರೂಪಾಯಿಗೆ ಸೇಲ್ ಮಾಡಿದ್ವಿ ಹೌದಾ ಸೇಲ್ ಆಫ್ ಟೂ ಮಷೀನ್ಸ್ ಓಕೆನಾ ವಿಚ್ ವಾಸ್ ಪರ್ಚೇಸ್ ಆನ್ 1/4/2016 ಅಂದ್ರೆ ಮೊದಲನೇದು ಎಷ್ಟಕ್ಕೆ ಸೇಲ್ ಮಾಡಿದೀವಿ 32,000 ರೂಪಾಯಿಗೆ ಮಾರಿದ್ವಿ ಇನ್ ಎಷ್ಟು ಬರುತ್ತೆ 308,000 ರೂಪಾಯಿ ಬರುತ್ತೆ ಇದು ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಗುತ್ತೆ ಇದಕ್ಕೆ ನಾವೇನ್ ಕೊಡ್ಬೇಕು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು ಕರೆಕ್ಟಾ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡೋಣ ತಪ್ಪೇನಿಲ್ಲ ಆದ್ರೆ ಟೋಟಲ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಿದೆ 3,08,000 ಇದರ ಮೇಲೆ ನಾವು ಕೊಡೋಂಗಿಲ್ಲ 15% ಡಿಪ್ರಿಸಿಯೇಷನ್ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಹೊಸ ವ್ಯಾಲ್ಯೂ ಆಫ್ ಮಷಿನರಿನೂ ಸೇರ್ಕೊಂಡಿದೆ ಹೌದಾ ಅದನ್ನ ತೆಗೆದು ಬಿಟ್ರೆ ಇನ್ನೆಷ್ಟಪ್ಪ ಬರುತ್ತೆ 1,48,000 ಕರೆಕ್ಟಾ ಈ 1,48,000 ಮೇಲೆ ಫುಲ್ 15% ನಾರ್ಮಲ್ ಡಿಪ್ರಿಸಿಯೇಷನ್ ಕೊಟ್ರೆ ಎಷ್ಟು ಬರುತ್ತೆ ಹೇಳು 15% 14,800 7,400 22,200 ಹಂಗೆ ಬಾಯಿನಲ್ಲಿ ಲೆಕ್ಕ ಹಾಕೋದಲ್ವೋ 22,200 ರೂಪಾಯಿ ಕರೆಕ್ಟಾ ಇದು ಓಲ್ಡ್ ಮಷಿನರಿ ಇದು ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರು ಬರುತ್ತೆ ನೋಡಿ 1,18,32 ಹೋದ್ರು ಅದೇ ಬರುತ್ತೆ ಕರೆಕ್ಟಾ ಹಂಗಾದ್ರೂ ಮಾಡ್ಬೋದು ಹಿಂಗಾದ್ರೂ ಮಾಡ್ಬೋದು ಈಗ 1,60,000 ಹೌದಾ ಅಡಿಷನ್ ಮೇಲೆ ಏನಿದು ಹೊಸ ಮಷಿನರಿ ಅಡಿಷನ್ ಮಾಡಿದೀವಲ್ವ ಅದರ ಮೇಲೆ 15% ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು ಎಷ್ಟು ಬರುತ್ತೆ 24,000 ಏನ್ ಆಫ್ ಅಲ್ವಾ ಆಫ್ ಇಲ್ಲಿ ಸಾರಿ ಯಾಕೆ ಅಂದ್ರೆ ಲೆಸ್ ದಾನ್ 180 ಡೇಸ್ ಆಗಿರೋದ್ರಿಂದ 160,000 ಮೇಲೆ 15% ಡಿಪ್ರಿಸಿಯೇಷನ್ ಫುಲ್ ಕೊಡ್ತಾ ಇದ್ವಿ ಯಾವಾಗ ಮೋರ್ ದಾನ್ 180 ಡೇಸ್ ಆಗಿದ್ರೆ ಆದ್ರೆ ಇಲ್ಲೇನಾಗಿದೆ ಲೆಸ್ ದಾನ್ 180 ಆಗಿರೋದ್ರಿಂದ 15% ಅಲ್ಲಿ ಅರ್ಧ ಮಾತ್ರ ಕೊಡ್ತೀವಿ ಎಸಪ್ಪ 11,520 ನೋಡ ನೀನೆ 15,690 15,000 24,000 ಬರುತ್ತೆ ನೋಡ್ ನೀನೆ ಇಂಟು 15% ಮಾಡು ಇಂಟು 15% ಮಾಡೋ ಫಸ್ಟ್ ಅದ್ರಲ್ಲಿ ಅರ್ಧ ಎಷ್ಟು 12,000 ಮತ್ತೆ ಹೆಂಗ್ ಮಾಡಿದೆ ನೀನು
ಬೈ ಒನ್ ಅಂಗ್ ಮಾಡಬಹುದು ಗೊತ್ತಾಗ್ತಿದ್ಯ ನೆಕ್ಸ್ಟ್ ಇದು ನಾರ್ಮಲ್ ಡಿಪ್ರಿಸಿಯೇಷನ್ ನೋಡೋ ಈ ತರ ಮಾಡೋ ಒಂದ್ ಲಕ್ಷ ಅರವತ್ತರಲ್ಲಿ ಅರವತ್ತರಲ್ಲಿ 15% ಎಷ್ಟಪ್ಪ 24,000 ಅದು ಫುಲ್ ಹೌದಾ ಅದ್ರ ಅರ್ಧ ಎಷ್ಟಪ್ಪ ಮತ್ತೆ ಅದ್ರ ಕ್ಯಾಲ್ಕುಲೇಟರ್ ಮಾಡ್ಬೇಕಾ ಇಂಟು 1/2 ಮಾಡಿದ್ರೆ ಬಾಯಿಗೆ ಬಂದ ಕಬಲ್ ಬರ್ತದೆ ನೆಕ್ಸ್ಟ್ ಅಡಿಷನಲ್ ಡಿಪ್ರಿಸಿಯೇಷನ್ ನೋಡಿ ಅಡಿಷನಲ್ ಡಿಪ್ರಿಸಿಯೇಷನ್ ಆಕ್ಚುಯಲ್ ಆಗಿ ಎಷ್ಟು ಕೊಡ್ಬೇಕಾಗಿತ್ತು 20% ಅದ್ ಯಾವಾಗ ಮೋರ್ ದನ್ 180 ಬಟ್ ಇಲ್ಲಿ ಎಷ್ಟಾಗಿದೆ ಲೆಸ್ ದನ್ 180 ಡೇಸ್ ಆಗಿದೆ ಅದಕ್ಕೆ 160,000 ಮೇಲೆ 20% ಹಾಫ್ ನೋಡಿ 32,000 ರಲ್ಲಿ ಅರ್ಧ ಎಷ್ಟಪ್ಪ 16,000 ಈಗ ಟೋಟಲ್ ಡಿಪ್ರಿಸಿಯೇಷನ್ ತಗೊಂಡ್ರೆ ನಮಗೆ 50,200 ರೂಪಾಯಿ ಆಗುತ್ತೆ ಅಲ್ಲಿಗೆ 257,800 ರೂಪಾಯಿ ಅಷ್ಟು ಏನಾಗುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2021 ಅಥವಾ ಈ ಪ್ರಾಬ್ಲಮ್ ನಲ್ಲಾದ್ರೆ 70 ಓಕೆನಾ